ವೀಕ್ಷಕರ, ಏನು ಇವತ್ತು ಜೋಗ್ ಫಾಲ್ಸ್ ಅಲ್ಲಿ ಇರ್ತಕ್ಕಂತ ಜಲ ಕ್ರೀಡೆಯ ಬಳಿಗೆ ಆಗಮಿಸಿದೀವಿ. ಜಲ ಸಾಹಸ ಕ್ರೀಡೆ ಅಂತೇಳಿ ಇಲ್ಲೇ ಜೋಗ್ ಫಾಲ್ಸ್ ಇಂದ ಒಂದು 4 ಕಿಲೋಮೀಟರ್ ಆಗಲ್ಲ, ಊರೊಳಗಡೆ ಹೋಗ್ತಾ ಸಿಕ್ಕುತ್ತೆ ಜೋಗ್ ಫಾಲ್ಸ್. ಜಲ ಕ್ರೀಡೆ ಸಾಹಸಿಗರ ಒಂದು ತಾಣ, ಮಕ್ಕಳಿಗೆ ಆಡೋರಿಗೆ ಎಲ್ರಿಗೂ ಕೂಡ ಒಂದು ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಇದು ರಿಯಲಿ ಎಕ್ಸ್ಪೀರಿಯನ್ಸ್ ಅಕ್ಕದಾಗಿರುತ್ತೆ. ಇವರು ಬರ್ತಾರೆ ಸಖತ್ತಾಗಿದೆ ಅಲ್ಲ, ಝಿಪ್ ಲೈನ್ ಇಂದ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಾನೆ ನಿಜವಾಗ್ಲೂ ಖುಷಿ ಪಡ್ತೀನಿ. ಜೋಗ್ ಫಾಲ್ಸ್ ನ ಹಿಂಭಾಗದಲ್ಲಿ ಇರತಕ್ಕಂತ ವಾಟರ್ ಬೋಟಿಂಗ್ ಸ್ಪಾಟ್ ಇದು. ಇವತ್ತೇನ್ ನೋಡ್ತಾ ಇದ್ದೀರಾ, ಜಲ ಕ್ರೀಡೆಯ ಒಂದು ದೃಶ್ಯ. ಮೇಲ್ಗಡೆ ರೋಪ್ ಇದೆ, ಅದರಲ್ಲಿ ಈ ಕಡೆ ದಡದಿಂದ ಆ ಕಡೆಗೆ ದಡಕ್ಕೆ ಹೋಗ್ಬೋದು. ಝಿಪ್ ಲೈನ್ ಇಲ್ಲಿಗೆ ಇಳಿಸ್ತೀರಾ ಮಕ್ಕಳನ್ನ ಅಲ್ಲಿಂದ? ಅಯ್ಯೋ ವಿಡಿಯೋ ಮಾಡಕ್ ಆಗಲ್ಲ, ಮಗು ಕಡಿಮೆ ಮಾಡಬಹುದಾಗಿದೆ. ಸರ್, ಇದು ಗೌರ್ಮೆಂಟ್ ಅಥವಾ ಈ ದಡದಿಂದ ಆ ಕಡೆ ದಡಕ್ಕೆ ಬಂದಿದೀವಿ. ಈಗ ಇಲ್ಲಿಂದ ಝಿಪ್ ಲೈನ್ ಒಂದು ವೈರ್ ಕಾಣಿಸ್ತಾ ಇದೆ ಮೋಸ್ಟ್ಲಿ ನಿಮಗೆ, ಅದರಲ್ಲಿ ಈಗ ಝಿಪ್ ಲೈನ್ ಅಲ್ಲಿ ಬರ್ತಾರೆ, ತುಂಬಾ ಚೆನ್ನಾಗಿದೆ ಅದು ಕೂಡ ಒಂದು ಅನುಭವ. ಇನ್ನು ಮುಂದೆ ಆರಿಸ್ತಾರೆ, ಸದ್ಯಕ್ಕೆ ಅವ್ರು ಬರೋವರೆಗೂ ಒಂದು ಸ್ವಲ್ಪ ವೈಟಿಂಗ್ ಲಿಸ್ಟ್ ಇದು, ಅವ್ರು ಬರೋವರೆಗೂ ಒಂದು ಸ್ವಲ್ಪ ಕಾಯಿಸ್ತಾರೆ, ವೈಟ್ ಮಾಡ್ರಿ ಇಷ್ಟೇ ಅಲ್ಲ. ರೋಪ್ 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 ಇನ್ಸ್ಟಾಗ್ರಾಮು ಫೇಸ್ಬುಕ್ ವಾಟ್ಸಪ್ ವೀಕ್ಷಕರೇ,
ಜೋಗ್ ಫಾಲ್ಸಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಶಿರೂರು ಕೆರೆ ಹತ್ರ ಇರ್ತಕ್ಕಂಥ ಈ ತುಗುವಿಯಲೆ ನಮಗಾಗಿ ಅಲ್ಲಿ ಹೋಗಿ ತೂಗುವಿಯಲ್ಲದೊಂದು ಇದನ್ನು ಕಟ್ಟಿದರೆ ಬೋಟಿಂಗಲ್ಲಿ ಮೋಸ್ಟ್ಲಿ ಆಡಿಸ್ತಾರೆ ಅನಿಸುತ್ತೆ, ಇದು ಗೊತ್ತಿಲ್ಲ, ಕೇಳಬೇಕಿತ್ತು. ಖಂಡಿತ ಭಾಳ ಚೆನ್ನಾಗಿದೆ, ಹೋಗೋಣ ನೋಡೋಣ, ಬನ್ನಿ. ಇದೇ ಶಿರೂರು ಕೆರೆ ನೀರಿನ ಇದೇ ನೀರಲ್ಲೇ ಕರೆಂಟ್ ತಯಾರಿಕೆ ಮಾಡ್ತಕ್ಕಂಥದ್ದು ಜೋಗ್ ಫಾಲ್ಸಲ್ಲಿ ಅಂತ ಹೇಳಿದರು. ಓಕೆ, ತುಂಬ ಚೆನ್ನಾಗಿದೆ ಇಲ್ಲಿ ಕೂಡ ನೋಡೋದಕ್ಕೆ, ಖಂಡಿತ ಭಾಳ ಚೆನ್ನಾಗಿದೆ ನೋಡಿ. ಈ ಕಡೆ ಫಾರೆಸ್ಟು, ಒಂದು ಶೆಡ್ ಇದೆ, ಪಾಪ ಎಲ್ಲ ಹಳೆಯದಾಗಿ ತುಂಬ ಎಲ್ಲ ಬಿದ್ದೋಗಿದೆ. ಖಂಡಿತ ಚೆನ್ನಾಗಿದೆ, ಆದ್ರೆ ನೋಡಲಿಕ್ಕೆ ಒಳ್ಳೆ ಫಾರೆಸ್ಟ್ ಏರಿಯಾ. ಪಾಪ ಮೇಂಟೆನೆನ್ಸ್ ಇಲ್ಲ, ಹಾಗಾಗಿ ಹೊರಟೋಗಿದೆ. ವೀಕ್ಷಕರೇ, ಇವತ್ತೇನು ನೋಡ್ತಾ ಇದ್ದೀರಾ, ಇದು ತೂಗುಬಿಯಾಲೆ ಸೇತುವೆ ನೋಡಿದ್ರೆ ಇಷ್ಟೊತ್ತಿನವರೆಗೂ ತುಂಬ ಚೆನ್ನಾಗಿದೆ. ನೀವು ಜೋಗ್ ಫಾಲ್ಸ್ ಒಂದೇ ನೋಡೋದಲ್ಲ, ಹಿಂದ್ಗಡೆ ಬಂದರೆ ಬೋಟಿಂಗ್ ಸ್ಪಾಟ್ ಇದೆ, ಅಲ್ಲಿ ಜಲಕ್ರೀಡೆ ಆಡ್ತಕ್ಕಂಥ ಒಂದು ಬೋಟಿನ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಮಕ್ಕಳಿಗೆ ಆಡ್ಸೋಕ್ಕಾಗಲಿ ಅಥವಾ ನಾವು ಕೂಡ ಆಡ್ಬೋದು. ಮತ್ತು ಮೇಲಿಂದ ವೈರಲ್ಲಿ ಬರ್ತಕ್ಕಂಥದ್ದು ಜಿಪ್ ಲೈನ್ ಅಂತೇಳ್ಬಿಟ್ಟು ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಆ ಜಿಪ್ ಲೈನಲ್ಲಿ ಒಂದು ಸತಿ ನೀವು ಕೆಳಗಡೆ ಈ ಕಡೆ ಬಂದು ಅಲ್ಲಿಂದ ಮತ್ತೆ ಬೋಟಲ್ಲಿ ಬರ್ಬೋದು, ತುಂಬ ಚೆನ್ನಾಗಿದೆ ಅದು ಕೂಡ. ಓಕೆ, ನೋಡಿದ್ರೆ ಅನಿಸುತ್ತೆ, ಆದರೂ ಇಲ್ಲಿ ಈ ಜಾಗ ಮತ್ತೆ ಯಾರೂ ಬಂದಿರೋಕ್ಕಿಲ್ಲ, ನೋಡಿರ್ತೀರಾ. ಹಾಗೆ ಇದು ತುಂಬ ಚೆನ್ನಾಗಿದೆ ನೋಡಿ, ಉಗು ಉಯ್ಯಾಲೆ. ಓಕೆ ನೋಡೋಣ.